ನರೇಂದ್ರ ಮೋದಿಯವ್ರನ್ನ ಸೋಲ್ಸೋದು ಯಾರು ನರೇಂದ್ರ ಮೋದಿ ಅವ್ರನ್ನ ಮಣಿಸೋಕೆ ಸಾಧ್ಯವಾ ಈ ಪ್ರಶ್ನೆ ಮೂರು ಚುನಾವಣೆ ಗೆದ್ದಿದ್ದಾರೆ ಮಣಿಸೋಕೆ ಸಾಧ್ಯ ಆಗಿಲ್ಲ ಮೋದಿ ಗೆದ್ದು ಸೋತಿದ್ದಾರೆ ನರೇಂದ್ರ ಮೋದಿಯನ್ನ ಎದುರಾಳಿ ರಾಹುಲ್ ಗಾಂಧಿ ಅವರು ಸೈಲೆಂಟಾಗಿ ಆರ್ ಎಸ್ ಎಸ್ನ ಮೋಹನ್ ಭಾಗವತ್ ಕೊಟ್ಟಂಥ ಹೇಳಿಕೆ ಆಕಾಶದೆತ್ತರಕ್ಕೆ ಜಿಗಿಯುತ್ತಿದ್ದ ಮೋದಿಯನ್ನು ನೆಲಕ್ಕೆ ಕುಸಿಯುವಂತೆ ಮಾಡಿದೆ ಈ ಹೇಳಿಕೆ ಈ ಬಾರಿಯ ಬಿಜೆಪಿಯ ಸೋಲಿಗೆ ಕಾರಣ ಕಾಂಗ್ರೆಸ್ ಅಲ್ಲ ಆರ್ ಎಸ್ ಎಸ್ ಅನ್ನೋ ಚರ್ಚೆ ಬಹಳ ಇತ್ತು ಅದು ಈಗ ವಾಸ್ತವ ಅಂತ ಗೊತ್ತಾಗ್ತಿದೆ ಆರ್ ಎಸ್ ಎಸ್ನ ಮುಖ್ಯಸ್ಥರು ಮೋಹನ್ ಭಾಗವತ್ ಅವ್ರು ಮಾತನ್ನು ಹೇಳಿದ್ದಾರೆ ನಂತರ ಈ ಹಿಂದೆ ನರೇಂದ್ರ ಮೋದಿ ಏನು ಹೇಳಿದ್ರು ಅನ್ನೋದನ್ನ ನಂತರ ಹೇಳ್ತೀನಿ ನಿಮಗೆ ಸ್ವಯಂ ಅಭಿವೃದ್ಧಿಯ ಆದಿಯಲ್ಲಿ ಒಬ್ಬ ವ್ಯಕ್ತಿಯು ಸೂಪರ್ ಮ್ಯಾನ್ ಆಗಲು ಬಯಸಬಹುದು ನಂತರ ದೇವತೆ ಮತ್ತು ಭಗವಾನ್ ಮತ್ತು ವಿಶ್ವರೂಪ ಆಗಲು ಆತೊರೆಯಬಹುದು ಆದರೆ ಮುಂದೆ ಏನಾಗುತ್ತದೆ ಎಂಬ ಅರಿವು ಯಾರಿಗೂ ಇರುವುದಿಲ್ಲ ಹೀಗಾಗಿ ಮಹತ್ವಾಕಾಂಕ್ಷೆಗೆ ಅಂತ್ಯವಿಲ್ಲ ಕಾರಣ ಜನರು ಮನುಕುಲದ ಕಲ್ಯಾಣಕ್ಕಾಗಿ ಪಟ್ಟು ಬಿಡದೆ ಶ್ರಮಿಸಬೇಕು ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ ಈ ಹಿಂದೆ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತನಾಡಿದರು ನಾನು ಜೈವಿಕವಾಗಿ ಜನಿಸಿ ದಂತೆ ಭಾಸವಾಗ್ತಿಲ್ಲ ನನ್ನನ್ನು ಭಗವಂತನೇ ಕಳಿಸಿದ್ದಾನೆ ಎಂಬಂತೆ ಭಾಸವಾಗುತ್ತಿದೆ ಅಂತ ನರೇಂದ್ರ ಮೋದಿ ಹೇಳಿದರು ನನಗೆ ಜೈವಿಕವಾಗಿ ಅಂದರೆ ತಾಯಿ ಹೋಟೆಲ್ ಹುಟ್ಟದು ನನಗೆ ಆ ಥರ ಭಾಸ ಆಗ್ತಾ ಇಲ್ಲ ನನ್ನನ್ನು ಭಗವಂತನೇ ಕಳಿಸಿದ್ದಾನೆ ಅಂತ ಭಾಸವಾಗುತ್ತಿದೆ ಅಂತ ಹೇಳಿದರು ಅದೆಲ್ಲವನ್ನೂ ಹೇಳಿದರು ಸಹ ಬಿ ಜೆ ಪಿ ಇನ್ನೂರ ಎಪ್ಪತ್ತೆರಡು ಮುಟ್ಟಕ್ಕಾಗಲಿಲ್ಲ ಚಾರ್ಸೋಪಾರನ್ನರು ತೀನ್ಸೋ ನಿಯರು ಬರಲ್ಲ ಎನ್ ಎ ಉತ್ತರ ಪ್ರದೇಶ ರಾಜಸ್ಥಾನ ಮಹಾರಾಷ್ಟ್ರ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಆರ್ ಎಸ್ ಎಸ್ ಕೆಲಸ ಮಾಡಲಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ನನ್ನ ಮಾತನ್ನು ವಾಪಸ್ ತಗೋಬೇಕು ತಗೋತೀನಿ ಯಾವುದೇ ಅಂಜಿಕೆ ಇಲ್ಲ ಬೇಸರ ಇಲ್ಲ ತಲೆ ತಗ್ಸೋ ವಿಚಾರ ಅಲ್ಲ ಪ್ರಿಯಾಂಕರ್ಗೆ ಲೋಕಸಭೆಯ ಚುನಾವಣೆಗೂ ಮುನ್ನ ಒಂದು ಮಾತು ಹೇಳ್ತಿದ್ರು ಆರ್ ಎಸ್ ಎಸ್ನ ಸರ್ವೆಯ ಪ್ರಕಾರವೇ ಬಿ ಜೆ ಪಿ ಇನ್ನೂರ ಇಪ್ಪತ್ತ್ ಮೂವತ್ತು ದಾಟಲ್ಲ ಅಂತ ನನಗೆ ಶಾಕು ಹಾಗೆ ಹೇಳ್ತಿದ್ದೆ ಆರ್ ಎಸ್ ಎಸ್ನೇ ನಂಬದ ಪ್ರಿಯಾಂಕರ್ಗೆ ಆರ್ ಎಸ್ ಎಸ್ ಸರ್ವೆಯನ್ನು ನಂಬ್ತಿದ್ದಾರೆ ಅಂತ ಆದರೆ ಈ ಲೋಕಸಭಾ ಚುನಾವಣೆಯಲ್ಲಿ ಆರ್ ಎಸ್ ಎಸ್ ಸಂಪೂರ್ಣವಾಗಿ ಚುನಾವಣೆಯನ್ನು ಮಾಡಲಿಲ್ಲ ನಿಮ್ಗೆ ಯಾರು ಬೇಕಾ ನೀವು ಮಾಡಿ ಅನ್ನೋ ದಾಟಿಯ ಒಂದು ಸಂದೇಶ ರವಾನೆ ಆಗಿತ್ತು ಬಿ ಜೆ ಪಿ ಇನ್ನೂರ ಇಪ್ಪತ್ತು ಮೂವತ್ತು ದಾಟಲ್ ಅನ್ನೋದಿತ್ತು ವ್ಯತ್ಯಾಸವಾಗಿ ನಲವತ್ತು ಕೂತ್ಕೊಂಡ್ರು ಜೆ ಪಿ ನಡ್ಡಾ ಅಲ್ಲಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಮಾತ್ರ ಹೇಳ್ತಾರೆ ಒಂದ್ ಆರು ತಿಂಗಳು ಮುಂಚೆ ಬಿಜೆಪಿ ಶಕ್ತಿಯುತವಾಗಿದೆ ಕಾರ್ಯಕರ್ತರು ಶಕ್ತಿಯುತವಾಗಿದ್ದಾರೆ ಸಂಘದ ಅವಶ್ಯಕತೆ ಬೇಕಿಲ್ಲ ಅನ್ನೋ ದಾಟಿಯ ಹೇಳಿಕೆ ಕೊಟ್ಟಿದ್ರು ಅದಕ್ಕಿಂತ ಹೆಚ್ಚಾಗಿ ಆರ್ ಎಸ್ ಎಸ್ ಯಾವುದೇ ಸಂದೇಶವಿಲ್ಲದೆ ಆದೇಶವಿಲ್ಲದೆ ಉಲ್ಕಡ್ಡಿ ಕೂಡ ಅಳ್ಳಾಡ್ತಿರಲಿಲ್ಲ ಬಿಜೆಪಿಲಿ ನರೇಂದ್ರ ಮೋದಿ ಅಮಿತ್ ಶಾ ಬಂದ ಮೇಲೆ ಇಡೀ ಬಿಜೆಪಿ ಮೋದಿ ಮಯ ಅಮಿತ್ ಶಾ ಮಯ ಆಯಿತು ಆರ್ ಎಸ್ ಎಸ್ನ ಕ್ಯಾರೆ ಅನ್ನೋರು ಇರಲಿಲ್ಲ ಸಂಘದ ಶಿಸ್ತು ಸಂಘದ ಸಮ್ಯತೆ ಸಂಘದ ಬಗ್ಗೆ ಇರ್ತಕ್ಕಂಥ ಗೌರವ ಭಯಭಕ್ತಿ ಯಾವುದೂ ಕಾಣಲಿಲ್ಲ ಆಪರೇಷನ್ ಕಮಲಾ ಅನ್ನೋದು ಈ ಹಿಂದೆ ಯಡಿಯೂರಪ್ಪ ಅವರು ನರೇಂದ್ರ ಮೋದಿನೂ ಪ್ರಧಾನಿ ಆಗೋಕೆ ಮುಂಚೆನೇ ಆಗಿತ್ತು ಬೇರೆ ಕತೆ ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದಷ್ಟು ಅಡ್ಡಾರಿ ಸರ್ಕಾರಗಳನ್ನ ಬೆಳೆಸಿರು ಸರ್ಕಾರಗಳ ತಂದರು ನರೇಂದ್ರ ಮೋದಿ ಅಮಿತ್ ಶಾ ಅವರು ಇದಕ್ಕೆ ಸಂಘದ ಸಹಮತ ಇರಲಿಲ್ಲ ಅನ್ನೋ ಚರ್ಚೆ ಇತ್ತು ಬಟ್ ಈಗ ಮೋಹನ್ ಭಾಗವತರ ಈ ಮಾತು ಇದೆಯಲ್ಲ ವಾವ್ ಕಾಣ್ತಿದೆ ಈ ದೇಶವನ್ನು ಜವಾಹರಲಾಲ್ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅಟಲ್ ಬಿಹಾರಿ ವಾಜಪೇಯಿ ದೇವೇಗೌಡರು ಒಂದಷ್ಟು ಜನ ಮನ್ಮೋಹನ್ ಸಿಂಗ್ ಎಲ್ಲರೂ ಸೇರಿ ಕಟ್ಟಿದ್ದಾರೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಮತ್ತೊಬ್ಬರು ಮಗದೊಬ್ಬರು ಬರ್ತಾರೆ ನಾಯಕರು ಹಲವರು ದೇಶ ಒಂದೇ ಆ ದಾಟಿಯಲ್ಲಿ ಆರ್ ಎಸ್ ಎಸ್ ಇದ್ದಂಗೆ ಕಾಣ್ತಿದೆ ತುಂಬ ಸ್ಪಷ್ಟವಾಗಿ ಸೈಲೆಂಟಾಗಿ ಹೇಳದಲ್ಲ ನರೇಂದ್ರ ಮೋದಿನ ಕಟ್ಟಾಕೆ ಸಾಧ್ಯ ಇಲ್ಲ ಅಂತಿದ್ರು ಈ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನಡೆ ಎಸ್ನ ನೆಗ್ಲೆಕ್ಟ್ ಮಾಡಿದ ಕಾರಣ ಬಿಜೆಪಿ ಬಟ್ ಈಗ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಅಭಿವೃದ್ಧಿಯ ಹಾದಿಯಲ್ಲಿ ಒಬ್ಬ ವ್ಯಕ್ತಿಯು ಸೂಪರ್ ಮ್ಯಾನ್ ಆಗಲು ಬಯಸಬಹುದು ನಂತರ ದೇವತೆ ಮತ್ತು ಭಗವಾನ್ ಮತ್ತು ವಿಶ್ವರೂಪ ಆಗಲು ಆತೊರೆಯಬಹುದು ಆದರೆ ಮುಂದೆ ಏನಾಗುತ್ತದೆ ಎಂಬ ಅರಿವು ಯಾರಿಗೂ ಇರುವುದಿಲ್ಲ ಅಂತ ವಾವ್ ಎಸ್ ಜೊತೆ ನಮ್ಮ ಸುದ್ದಿ ಸಂಪಾದಕರಾದಂತಹ ವಿನಾಯಕ್ ಇದಾರೆ ನಮ್ಮ ಎಂಟರ್ಟೈನ್ಮೆಂಟ್ ಬ್ಯೂರೋ ಮುಖ್ಯಸ್ಥರಾದಂತಹ ವಿಜಯ್ ಸರ್ ಇದ್ದಾರೆ ವಿಜಯ್ ಸರ್ ಶುರು ಮಾಡ್ತೀನಿ ನರೇಂದ್ರ ಮೋದಿಯವ್ರನ್ನ ಯಾರು ಸೋಲಸಕ ಸಾಧ್ಯ ಇಲ್ಲ ಅನ್ನೋ ಸನ್ನಿವೇಶ ಲೋಕಸಭೆ ಚುನಾವಣೆ ಹಿನ್ನೆಡೆ ಆರ್ ಎಸ್ ಎಸ್ ಅಂತ ಗೊತ್ತು ಆರ್ ಎಸ್ ಎಸ್ ನೆಗ್ಲೆಕ್ಟ್ ಮಾಡಿದ ಪರಿಣಾಮ ಅಂತ ಬಟ್ ಈಗ ಮೋಹನ್ ಭಾಗವತ್ ಅವರ ಮೂರ್ ಲೈನು ಮೋದಿಯನ್ನ ದರೆಗೆ ಕುಸಿತ ಆಗೋ ತರ ಮಾಡ್ಬಿಟ್ಟಿದೆ ಮುಸುಕಿನ ಗುದ್ದಾಟ ಅಂತ ಗುದ್ದಾಟ ಇಲ್ಲ ಬಂದ್ಬಿಡ್ತೀನಿ ಆರ್ ಎಸ್ ಎಸ್ ಅಧಿಕಾರದ ಹಪಿ ಇಲ್ಲ ಹೌದು ಆರ್ ಎಸ್ ಎಸ್ ಅಧಿಕಾರದ ಅಮಲ್ ಇಲ್ಲ ಆರ್ ಎಸ್ ಸಾಮ್ರಾಜ್ಯ ಕಟ್ಟಬೇಕು ಅಧಿಕಾರದ ಸಾಮ್ರಾಜ್ಯ ಕಟ್ಟಬೇಕು ಅನ್ನೋ ಯಾವುದೇ ರೀತಿಯ ಲೆಕ್ಕಾಚಾರಗಳಿಲ್ಲ ದೇಶ ಕಟ್ಟಬೇಕು ಧರ್ಮ ಉಳಿಸ್ಬೇಕು ಅನ್ನೋದು ಆರ್ ಎಸ್ ಎಸ್ ಇದೆ ನರೇಂದ್ರ ಮೋದಿ ಕತೆ ನಮ್ಮ ಗಣನೆಗೆ ತಗೊಳ್ತಿಲ್ಲ ಅನ್ನೋದೊಂದು ಅಸಮಾಧಾನ ಇತ್ತು ಆರ್ ಎಸ್ ಎಸ್ ಅಸಮಾಧಾನ ಇತ್ತು ಅನ್ನೋದಕ್ಕಿಂತ ಅವರು ಬಂದ್ಬಿಟ್ಟು ಕಾಂಗ್ರೆಸ್ಗೆ ಓಟ್ ಹಾಕಿ ಅಂತ ಹೇಳಲಿಲ್ಲ ಓಟ್ ಕೇಳಲಿಲ್ಲ ಅಷ್ಟೇ ಓಕೆ ಓಟ್ ಕೇಳಲಿಲ್ಲ ಗ್ರೌಂಡ್ ಅಲ್ಲಿ ಆ ಪರಿಣಾಮ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆ ರಾಮ ಮಂದಿರ ಕಟ್ತಾರೆ ಹಲವು ದಶಕಗಳ ಕಾಲ ಶತಕಗಳ ಕಾಲ ಶತಮಾನಗಳ ಕಾಲ ಬಿದ್ದಿತ್ತು ಅಲ್ವಾ ರಾಮ ಮಂದಿರ ನಿರ್ಮಾಣ ಮಾಡಿದ್ರು ಆದರೆ ಅಯೋಧ್ಯೆಯಲ್ಲೇ ಬಿಜೆಪಿ ಸೋಲುತ್ತೆ ಉತ್ತರ ಪ್ರದೇಶದಲ್ಲಿ ಸೋಲುತ್ತೆ ಕೇವಲ ನಾಯವಾಗ್ ಸ್ಥಾನ ಸಮಾಜವಾದಿ ಪಾರ್ಟಿ ಗೆಲ್ಲತ್ತೆ ಎಸ್ ವಿನಾಯಕ್ ಸರ್ ಬಿಜೆಪಿ ಏನಾದರೂ ಇವತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ ಮೋದಿ ಎರಡನೇ ಮೂರನೇ ಟೈಮ್ ಪಿ ಎಂ ಆಗಿದ್ದಾರೆ ಅದಕ್ಕಿಂತ ಮುಂಚೆ ಗುಜರಾತ್ ಸಿಎಂ ಆಗಿದ್ರು ಅಂದ್ರೆ ಅದಕ್ಕೆ ಕಾರಣ ಆರ್ ಎಸ್ ಎಸ್ ಮೋದಿ ಕೂಡ ಆರ್ ಎಸ್ ಎಸ್ ಬ್ಯಾಕ್ ಗ್ರೌಂಡ್ ನಿಂದ ಬಂದಿದ್ದಾರೆ ಮೋದಿ ಮತ್ತು ಮೋಹನ್ ಭಗವತ್ ಇಬ್ರು ಕೂಡ ಒಂದೇ ಏಜು ಒಂದೇ ಸರಿ ಅವರು ಬಟ್ ಮೋಹನ್ ಭಗವತ್ ಸಂಘವನ್ನ ನಿರ್ವಹಣೆ ಮಾಡ್ತಿದ್ದಾರೆ ಸಂಘವನ್ನ ಕಟ್ಟಾದ್ರೆ ಮೋದಿ ದೇಶವನ್ನ ನಿರ್ವಹ ಮುನ್ನಡೆಸ್ತಾ ಇದ್ದಾರೆ ಬಟ್ ಏನು ಅಂತಂದ್ರೆ ಸಂಘದ ಮಾತನ್ನ ಮೋದಿ ಅವರು ಕೇಳ್ತಾ ಇಲ್ಲ ಬಿಜೆಪಿ ನಾಯಕರು ಕೇಳ್ತಾ ಇಲ್ಲ ಅನ್ನುವಂತ ಆರೋಪಗಳು ಕೇಳಿ ಬಂದಿದೆ ಇದೇ ಫಸ್ಟ್ ಟೈಮ್ ಅಲ್ಲ ಮೋಹನ್ ಭಗವತ್ ಅವ್ರು ಟೀಕೆ ಮಾಡ್ತಿರೋದು ಎಲೆಕ್ಷನ್ ಆಗಿ ಒಂದು ತಿಂಗಳ ನಂತರ ಕೂಡ ಟೀಕೆ ಮಾಡಿದ್ರು ಜನಸೇವಕ ಅಂದ್ರೆ ಎಲ್ಲರಿಗೂ ತಲೆ ಬಾಗಿ ನಡಿಬೇಕು ಜನರ ಕೆಲಸ ಮಾಡ್ಕೊಂತ ಇರಬೇಕು ದುರಾಂಕಾರದಿಂದ ಕೂಡಿರಬಾರ್ದು ಅಂತ ಹೇಳ್ತಾರೆ ಸರ್ ವರ್ತನೆ ವರ್ತನೆ ಬದಲಾವಣೆ ಆಗ್ಬೇಕು ಅಂತ ಹೇಳ್ತಾರೆ ಇದೇ ಜೆ ಪಿ ನಡ್ಡಾ ಹೇಳ್ತಾರೆ ಈಗ ಆರ್ ಎಸ್ ಎಸ್ ನ ಅವಶ್ಯಕತೆ ನಮಗಿಲ್ಲ ನಾವೀಗ ಬಲಿಷ್ಠವಾಗಿದ್ದೀವಿ ಅಂದ್ರೆ ಅವಾಗೆ ಸಂಘಟನೆ ಬೇಕಿತ್ತು ಆರ್ ಎಸ್ ಎಸ್ ಬೆಂಬಲ ಬೇಕಿತ್ತು ನಮಗೆ ಈ ಬೇಡ ನಮಗೆ ಒಂದಿಷ್ಟು ನಾಯಕರು ಉಟ್ಕೊಂಡಿದ್ದಾರೆ ಮೋದಿ ಬಲ ಇದೆ ನಮಗೆ ಅಂತ ಹೇಳ್ತಾರೆ ಆರ್ ಎಸ್ ಎಸ್ ಅವಶ್ಯಕತೆ ಇಲ್ಲ ನಾವು ಬಲವಾಗಿದ್ದೇವೆ ಅಂದ್ರೆ ಒಂದು ದೊಡ್ಡ ಬೃಹದಾಕಾರದ ಮರ ಆರ್ ಎಸ್ ಎಸ್ ಮತ್ತೆ ಬಿಜೆಪಿ ಸಂಬಂಧ ಹೇಗೆ ಅಂದ್ರೆ ವಿನಾಯಕ್ ಒಂದು ಬೇರು ಮತ್ತೆ ಬುಡದ ಸಂಬಂಧ ಮರದ ಸಂಬಂಧ ಮರ ಎಷ್ಟೇ ಬೃಹದಾಕಾರವಾಗಿ ಬೆಳಿಲಿ ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಮರವಾಗಿ ಹೆಮ್ಮರವಾಗಿ ಬೆಳಿಲಿ ಮರ ಹೆಮ್ಮರ ಆಗಿದೆ ಅನ್ನೋ ಕಾರಣಕ್ಕೆ ಬೇರ್ ಬೇಕಾಗಿಲ್ಲ ಅಂದ್ರೆ ಅದರಂತ ದಡ್ಡ ಮರ ಇನ್ಯಾವುದು ಇಲ್ಲ ಅಂತ ಬಿಜೆಪಿ ಇದಾಗಿದ್ದು ಅದೇ ಆರ್ ಎಸ್ ಎಸ್ ಅವಶ್ಯಕತೆ ಇಲ್ಲ ನಾವು ತುಂಬಾ ಸ್ಟ್ರಾಂಗ್ ಆಗಿದೀವಿ ನಮ್ಮ ಕಾರ್ಯಕರ್ತರಿದ್ದಾರೆ ಅಂದ್ರೆ ಅಯ್ಯೋ ದೇವ್ರೆ ಮೊದಲು ಸಂಘದ ಸದಸ್ಯ ಆಮೇಲೆ ಕಾರ್ಯಕರ್ತ ಪಾರ್ಟಿ ಬಿಜೆಪಿ ಬೇರೆ ಪಾರ್ಟಿಗಳು ಒಂಥರ ಆದ್ರೆ ಬಿಜೆಪಿ ಬಹುತೇಕ ಬೇರು ಬುಡ ಸಪ್ರೇಟ್ ಅಲ್ಲ ಒಂದೇ ನಾವು ದೊಡ್ಡ ಮರ ಆಗಿದ್ವಿ ಇನ್ನು ಬುಡದ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ಬೇಕು ಅವರು ಬೃಹದಾಕಾರದ ಮರ ಅಂದ್ರೆ ಅದು ತುಂಬಾ ಆಳಕ್ಕೆ ಬೇರ್ ಬಿಟ್ಟಿರುತ್ತೆ ಬೇರುಗಳು ಬೇರ್ ಅವಶ್ಯಕತೆ ಇಲ್ಲಪ್ಪ ನಾನು ನೂರ ಅಡಿ ಬೆಳ ಅಗ್ಲಕ್ಕೆ ಸುತ್ತ ಬೆಳೆದ್ ಬಿಟ್ಟಿದ್ವಿ ನಾನು ಸಾವಿರ ಅಡಿ ಆಗ್ಬಿಟ್ಟಿದೆ ದೊಡ್ಡ ಆಲದ ಮರ ಗೊತ್ತಲ್ಲ ದೊಡ್ಡ ಆಲದ ಮರಕ್ಕೆ ಬುಡ ಗಟ್ಟಿಯಾಗಿ ಬೇರ್ ಗಟ್ಟಿ ಆಗಿದ್ರೆನೆ ಎಷ್ಟು ಆಳಕ್ಕೆ ಹೋಗಿರುತ್ತೆ ಅದ್ರ ಮೇಲೆ ಮರ ನಿಲ್ಲುತ್ತೆ ಪಿ ನಡ್ಡಾಗೆ ಅದರ ಕನಿಷ್ಠ ಪರಿಜ್ಞಾನ ಇರಬೇಕಾಗಿತ್ತು ಆರ್ ಎಸ್ ಎಸ್ ಬಗ್ಗೆ ಮಾತನಾಡಬೇಕಾರೆ ನರೇಂದ್ರ ಮೋದಿ ಅವರು ಇವತ್ತು ನಿತೀಶ್ ಕುಮಾರ್ ಗೆ ಚಂದ್ರಬಾಬು ನಾಯ್ಡುಗೆ ಅಣ್ಣ ತಮ್ಮ ದೇವ್ರೆ ನೀವೇ ಅಂತ ಫೇ ಕಾಲಿಂಗ್ ನಾವಲ್ಲ ಇದೇ ನಿತೀಶ್ ಕುಮಾರ್ ಮೋದಿ ಪ್ರಧಾನಿರಲ್ಲ ಅಂತ ಸ ಬಿಟ್ಟೋಗ್ರೆ ಎನ್ ಡಿ ಬಂದ್ರು ಮತ್ತೆ ಬಿಟ್ಟು ಹೋಗಿದ್ರು ಚಂದ್ರಬಾಬು ನಾಯ್ಡು ವಿಶೇಷ ಸ್ಥಾನಮಾನ ಕೊಟ್ಟಿಲ್ಲ ಅಂತ ಬಿಟ್ಟು ಹೋಗಿದ್ರು ಬಂದ್ರು ಇವತ್ತು ಏ ವಾಯ್ ಆರ್ ಎಸ್ ಎಸ್ ತಲೆ ಬಾಗಿ ನಿಂತಿದ್ರೆ ಇವರು ಹಿಂಗ್ ಕೈ ಕಟ್ಕೊಂಡು ನಿಂಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಬಟ್ ಆರ್ ಆಗ್ಲೇ ವಿಜಯ್ ಸರ್ ಮಾತಾಡ್ತಿದ್ರು ಬಿಜೆಪಿಗೆ ಆರ್ ಎಸ್ ಎಸ್ ಅನಿವಾರ್ಯ ಆರ್ ಎಸ್ ಗೆ ಬಿಜೆಪಿ ಅನಿವಾರ್ಯ ಅಲ್ಲ ಸರ್ ಎಕ್ಸಾಂಪಲ್ ಕರ್ನಾಟಕ ಬೇಕಾದ್ರೆ ಇವತ್ತು ಕರ್ನಾಟಕದಲ್ಲಿ ಈಗ ಪಕ್ಷ ಸಂಘಟನೆ ಮಾಡೋರು ಯಾರು ಇದೇ ಆರ್ ಎಸ್ ಎಸ್ ಮಾಡ್ಬೇಕು ಈಗ ತಳಮಟ್ಟದ ಅಧಿಕಾರಕ್ಕೆ ಅಂತ ಈ ಆರ್ ಎಸ್ ಎಸ್ ಹೆಂಗೆ ವಿನಾಯಕ್ ಯಾವ ಮಂಗಳೂರು ಪೂರ್ಣಾವಧಿ ಕಾರ್ಯಕರ್ತ ಅಂತ ಮನೆ ಮಠ ಅಪ್ಪ ಅಮ್ಮ ಅಕ್ಕ ತಂಗಿ ಎಲ್ರನ್ನೂ ಬಿಟ್ಟು ಬಂದು ಇಲ್ಲಿ ಯಾವ್ದೋ ಮಂಡ್ಯದಲ್ಲೋ ಬೆಂಗಳೂರಲ್ಲೋ ಪೂರ್ಣಾವಧಿ ಕಾರ್ಯಕರ್ತರ ಕೆಲಸ ಮಾಡ್ತಿರ್ತಾರೆ ಅವ್ರ ಜೀವನ ಬಿಟ್ಟಿರ್ತಾರೆ ದೇಶ ಅಂತ ಬತ್ತಿರ್ತಾರೆ ಅಂದ್ರೆ ಆರ್ ಎಸ್ ಎಸ್ ಇನ್ವಾಲ್ವ್ಮೆಂಟ್ ಆಗಿರುತ್ತೆ ನಾನು ಎಲ್ಲಾ ಕೆಲಸ ಬಿಟ್ಟು ಬೆಳಗ್ಗೆ ನಿಂತ್ಕೋಬೇಕು ಅಂತಾರೆ ನಮ್ಗೆ ಏನ್ ಪೋಸ್ಟ್ ಕೊಡ್ತೀರಾ ನಿಗಮ ಕೊಡ್ತೀರಾ ಕಾರ್ಯಕರ್ತ ಲೀಡರ್ಗಳು ಲೀಡರ್ಗೂ ಸಂಘ ಸಂಘದತ್ರ ಬಂದವರು ಬಿಜೆಪಿಗೆ ಬುಡ ಎಷ್ಟೇ ದಪ್ಪ ಆದ್ರೂ ಬೇರೆ ಆಳಾಗ್ ಬಿಟ್ಟಷ್ಟೇ ತರ ಬುಡ ಕರೆಕ್ಟ್ ಆಗಿ ಹೋಗೋದು ಮರ ಚೆನ್ನಾಗ್ ಆಗೋದು ಕನಿಷ್ಠ ಇದು ನಿಮ್ ಜಿಲ್ಲೆ ಬಂದಾಗ ಚಿತ್ರದುರ್ಗ ಮತ್ತೆ ದಾವಣಗೆರೆ ಒಂದೊಂದು ಜಿಲ್ಲೆ ಕರ್ನಾಟಕ ಇಡೀ ತುಂಬಾ ಆರ್ ಎಸ್ ಎಸ್ ಸ್ಟ್ರಾಂಗ್ ಇದೆ ಅಲ್ಲ ಕರಾವಳಿ ಭಾಗ ಲೆಕ್ಕಾಚಾರ ಬೇರೆ ಬೆಂಗಳೂರು ಲೆಕ್ಕಾಚಾರ ನೋಡಿದ್ರೆ ಉತ್ತರ ಕರ್ನಾಟಕ ಬೇರೆ ಯಾಕಂದ್ರೆ ಬಹುತೇಕ ಜನರು ಒಂದೊಂದು ಕಡೆ ಒಂದೊಂದು ಇರುತ್ತೆ ಆರ್ ಎಸ್ ಎಸ್ ಅಂದ್ರೆ ಸಂಘಟನಾತ್ಮಕ ಅವರು ಮೇಲ್ನೋಟ ಕೆಲವು ಕೆಲಸ ಮಾಡಲ್ಲ ಈ ನಿಮ್ ಜಿಲ್ಲೆಯಲ್ಲಿ ಇಲ್ಲ ನಮ್ ಜಿಲ್ಲೆ ಚಿತ್ರದುರ್ಗ ದಾವಣಗೆರೆಯಲ್ಲಿ ಸಂಘ ಸ್ಟ್ರಾಂಗ್ ಇಲ್ಲ ಆದ್ರೆ ದಾವಣಗೆರೆ ನಗರ ಭಾಗದಲ್ಲಿ ಚೆನ್ನಾಗಿದೆ ನಗರದಲ್ಲಿ ಇರ್ಬೋದೇನೋ ಅಂದ್ರೆ ಕಡೆ ಹರಿಹರ ಈಗ ದಾವಣಗೆರೆ ಸಿಟಿ ಸಿಟಿನಲ್ಲಿ ಅಲ್ಲೆಲ್ಲ ಇದೆ ಚಿತ್ರದುರ್ಗ ಹೌದು ಹಿಂದೂ ಮಹಾಸಭಾ ಗಣಪತಿ ಲೆಕ್ಕಾಚಾರ ಆರ್ ಎಸ್ ಎಸ್ ಲೆಕ್ಕಾಚಾರ ಬೇರೆ ಅದು ಕನ್ನಡ ಟು ಆರ್ ಎಸ್ ಎಸ್ ಅಂತಾನೆ ಸೊ ಈ ಲೆಕ್ಕಾಚಾರ ಅಲ್ಲಿ ಸಿ ಮಹಾ ಗಣಪತಿ ಅಂತ ನೋಡಿ ಈಗ ಕಾಂಗ್ರೆಸ್ ಶಾಸಕರಿದ್ದಾರೆ ಈಗ ಅವರು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಭಾಗದಲ್ಲಿ ಬೇರೆ ನಿಮ್ಮ ಕ್ಯಾಂಡಿಡೇಟ್ ಚೇಂಜ್ ಮಾಡಕ್ ಆಗಲ್ಲ ಅಲ್ಲಿ ಕೃಷ್ಣ ಪಾಲೆಮರು ಯೋಗೀಶ್ ಭಟ್ ಈ ದೊಡ್ಡ ದೊಡ್ಡ ಚೇಂಜ್ ಮಾಡಿ ತಂದ ಬಿಸಾಕರ್ ಭರತ್ ಶೆಟ್ಟಿ ಯಾರೇ ಬಂದ್ರೆ ಅಲ್ಲಿ ಸಂಘ ಪರಿವಾರದ ಲೆಕ್ಕಾಚಾರ ಸಂಘ ಪರಿವಾರ ಆರ್ ಎಸ್ ಎಸ್ ಅಂದಾಗ ಆರ್ ಎಸ್ ಎಸ್ ಕೆಲವರು ಭಜಂಗಾಳಕ್ಕೆ ಹೋಗಿರ್ತಾರೆ ಕೆಲವರು ಬಿಜೆಪಿ ಬಂದಿರ್ತಾರೆ ಇವೆಲ್ಲವೂ ಸೇರಿ ಆರ್ ಎಸ್ ಎಸ್ ಅಲ್ಲ ಪಾರ್ಟಿ ಬಿಜೆಪಿ ಆರ್ ಎಸ್ ಎಸ್ ಎಲ್ಲ ಒಂಥರ ಇದ್ದಂಗೆ ಬಟ್ ಇವತ್ತಿನ ಸನ್ನಿವೇಶದಲ್ಲಿ ನರೇಂದ್ರ ಮೋದಿ ಏನಾರ ಬೆವರಿಳಿಸ್ತಿದ್ರೆ ಯಾರ ನರೇಂದ್ರ ಮೋದಿಯಲ್ಲೂ ಸ್ವಲ್ಪ ಭಯವನ್ನ ಹುಟ್ಟಿಸಿದ್ದಾರೆ ನರೇಂದ್ರ ಮೋದಿಯಲ್ಲೂ ಸೋಲಿನ ಭೀತಿಯನ್ನ ಹಚ್ಚಿದ್ರೆ ಅದರ ಕಿಡಿ ಆರ್ ಎಸ್ ಎಸ್ ಇಂದ ಸೊ ಈ ಭಾಗವತ್ ಮಾತಿಂದ ಏನಾದ್ರೂ ಭಾಗವತ್ ಕಳ್ಕೊಳ್ಳೋದೇನಿದೆ ಅಲ್ಲ ಎಚ್ಚೆತ್ಕೊಳ್ತಾರ ಅಂತ ಬಿಜೆಪಿ ಲೀಡರ್ಗಳು ಅಹಂಕಾರದಿಂದ ಸೋಲಾಯ್ತು ಅಂತ ಒಂದು ಮಾತಿದೆ ಹೌದು ನಾನೇ ನಂದೇ ಹೇಳ್ತಲ್ಲ ಬುಡ ನೂರಡಿ ಸುತ್ತಳತೆ ಇದೆ ಬೇರ್ ಬೇಕಾಗಿಲ್ಲ ಅಂದ್ರೆ ಗೊತ್ತಿಲ್ಲ ಗಾಳಿ ಬೀಸ್ರೆ ಉಂಟೋಯ್ತದೆ ಹೋಯ್ತದೆ ಅಂತ ಬಿರುಗಾಳಿ ಬೀಸುವಾಗ ಮರ ಗಟ್ಟಿಯಾಗಿ ನಿಲ್ಲೋದು ಬೇರೆ ಎಷ್ಟ್ ಆಳಕ್ಕೆ ಹೋಗೈತೆ ಅನ್ನೋದ್ರ ಮೇಲೆ ಹೌದು ಮರ ಅದು ಅಡಿ ಆಗ್ಲೇ ಇರ್ಬೋದು ಸುತ್ತಾಳುತ್ತೆ ಬೇರು ಕರೆಕ್ಟ್ ಆಗಿ ಹಾಳಾಗ್ ಬಿಟ್ಟಿಲ್ಲ ಅಂದ್ರೆ ಬಿರುಗಾಳಿ ಮಕಾಡೆ ಮಲ್ಕಳತ್ತೆ ಅದರ ಪರಿಣಾಮವನ್ನ ಈಗ ಬಿಜೆಪಿ ಫೇಸ್ ಮಾಡಿದ್ದಾರೆ ಇನ್ನು ಸರ್ ಮೋದಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಬಾಂಗ್ಲಾದೇಶದ ಪ್ರಧಾನಿ ಸೇವೆ ಹಸಿನ್ ಅವರು ಬರ್ತಾರೆ ಬೇರೆ ಬೇರೆ ದೇಶದ ಎಲ್ಲರೂ ಬರ್ತಾರೆ ಬಟ್ ಕೂಡ ಕಾಣಲ್ಲ ಸರ್ ಅಲ್ಲಿ ಅಂದ್ರೆ ಅಲ್ಲಿ ಗೊತ್ತಾಗುತ್ತೆ ಏನೋ ವೈಮನಸ್ಸಿದೆ ಅನ್ನುವಂಥದ್ದು ಏನೋ ವೈಮನಸ್ಸು ಅನ್ನೋದಕ್ಕಿಂತ ತುಂಬಾ ಸಂಸ್ಕಾರ ಎಲ್ಲವನ್ನೂ ಮಾತನಾಡುವ ಮೋದಿ ಬಿ ಜೆ ಪಿ ಎಂಬ ಕೂಸುಗಳಿಗೆ ಮಕ್ಕಳಿಗೆ ಪೋಷಕರು ಆರ್ ಎಸ್ ಎಸ್ ಅನ್ನು ಆ ರಿಲೇಶನ್ಶಿಪ್ ಬಾಂಡಿಂಗ್ ಅರ್ಥ ಆಗಬೇಕಾಗಿತ್ತು ಅಜ್ಜ ಅರ್ಥ ಆಗಬೇಕಾಗಿತ್ತು ಅದನ್ನ ಅರ್ಥ ಮಾಡಿಕೊಳ್ಳದ ಪರಿಣಾಮ ಭವ್ಯ ರಾಮ ಮಂದಿರ ನಿರ್ಮಾಣ ಮಾಡಿದ್ರು ಕೂಡ ಯು ಪಿ ಜನ ಓಟ್ ಹಾಕ್ಲಿಲ್ಲ ಅವ್ರ ಕಡೇಲಿ ಅರ್ಥ ಆಯ್ತು ಅಂತ ಕಾಣತ್ತ ಆಗ ಹಿಂದುತ್ವ ಹಿಂದುತ್ವ ಅಂತ ಬಂದ್ರು ನಿಮ್ದು ನಿಮ್ದು ಸಂಪತ್ ಕಿತ್ತಿ ಇನ್ಯಾರಿಗೂ ಅಂತ ಭಾಷಣ ಶುರುವಾದ್ರು ಮೋದಿ ಮನುಷ್ಯ ಹತ್ತು ವರ್ಷ ಆಳ್ವಿಕೆ ಮಾಡಿದೆ ಈಗ ನಿಮ್ದು ಕಿತ್ತ ಅವ್ರಿಗೆ ಹಂಚುತ್ತಾರೆ ಅವ್ರ ಕಿತ್ತು ಇವ್ರಿಗೆ ಹಂಚುತ್ತಾರೆ ಅಂತ ಹೇಳ್ತಾರೆ ಅಂತ ನಿಮ್ ವರ್ಷ ನೀವು ಬಹಳ ವರ್ಷ ಕಾಲ ನೀವು ಪತ್ರಿಕೋದ್ಯಮದಲ್ಲಿ ಇದ್ರು ಟೆನ್ ಇಯರ್ಸ್ ಜರ್ನಿ ಈ ಬೆಳವಣಿಗೆ ತಾವೇನು ಹೇಳ್ತೀರಿ ಸರ್ ಸೊ ಈಗ ಹತ್ತು ವರ್ಷದಿಂದ ನೋಡಿದಾಗ ನೀವು ಹೇಳ್ದಂಗೆ ಆರ್ ಎಸ್ ಎಸ್ ಮೂಲಕನೇ ಎಲ್ಲ ನಡೀತಾ ಇತ್ತು ಬಿ ಜೆ ಪಿ ಪ್ರತಿಯೊಂದು ಒಂದು ಕ್ಯಾಂಡಿಡೇಟ್ ಆಯ್ಕೆ ಮಾಡೋದ್ರಿಂದ ಹಿಡಿದು ಒಂದು ಸಭೆ ಸಮಾರಂಭಗಳು ಹೇಗೆ ನಡಿಬೇಕು ಅನ್ನೋದು ಕೂಡ ಆರ್ ಎಸ್ ಎಸ್ಸೇ ಅದನ್ನು ಗೈಡ್ ಮಾಡ್ತಾ ಇದ್ದಿದ್ದು ಸೊ ಮೋದಿ ಬಂದ ಮೇಲೆ ಏನಾಯ್ತು ಅದು ಕ್ರಮೇಣ ಕಾಲಕ್ರಮೇಣ ಎಲ್ಲದನ್ನು ಏನು ಏನೋ ದೂರ ಆಗ್ತಾ ಹೋಯಿತು ಅಂದರೆ ಕಡೆಗಣಿಸ್ತಾ ಹೋದ್ರು ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನೇ ಸೊ ಮೋದಿ ಒಂದು ಟೀಮ್ ಮಾಡಿಕೊಂಡ್ರು ಜೊತೆಗೆ ಆ ಟೀಮ್ ಯಾರ್ಯಾರು ಮಾಡಿಕೊಂಡ್ರು ಅವರೆಲ್ಲರೂ ಕೂಡ ಆರ್ ಎಸ್ ಎಸ್ನ ದೂರ ಇಡೋಕ್ಕೆ ಪ್ರಯತ್ನ ಪಟ್ಟರು ಸೊ ಅದು ತೆರೆಮರೆಯಲ್ಲಿ ನಡೀತಾನೆ ಇತ್ತು ಬಹಳಷ್ಟು ಜನಗಳಿಗೆ ಅಲ್ಲಿರೋರಿಗೆ ಗೊತ್ತಾಗ್ತಾ ಇತ್ತು ಆದರೆ ಬಿ ಜೆ ಪಿಯ ಕೆಲವರು ಈಗ ಎಕ್ಸಾಂಪಲ್ ನಮ್ಮ ಕರ್ನಾಟಕದ ಭಾಗದಲ್ಲೇ ಹೇಳೋದಾದ್ರೆ ಈಶ್ವರಪ್ಪರು ಪಕ್ಕ ನಾನು ಆರ್ ಎಸ್ ಎಸ್ ಕಟ್ನಳು ಅಂತ ಹೇಳ್ತವ್ರೆ ಸೊ ಆ ರೀತಿಯ ಒಂದಿಷ್ಟು ಏ ಇಲ್ಲ ಈಗಲೂ ನಾನು ಹೇಳೋದಾದ್ರೆ ಕರ್ನಾಟಕದ ಜನರಿಗೆ ಆರ್ ಎಸ್ ಎಸ್ ಸಂಘಟನೆ ಸಂಘ ಪರಿವಾರದ ಅಂದರೆ ಈಗ ಕಾಮೆಂಟ್ಗಳು ಬೇರೆ ಇರ್ಬೋದು ಬರೀ ಹಿಂದುತ್ವವನ್ನು ಪ್ರಮೋಟ್ ಮಾಡ್ತಾರೆ ಮುಸಲ್ಮಾನರೋದ್ರೆ ಅದನ್ನ ಮೀರಿ ನಾವು ಮಾತಾಡೋದಾದ್ರೆ ಆರ್ ಎಸ್ ಎಸ್ ಅದರ ವ್ಯಾಲ್ಯೂ ಅದರ ಇನ್ವಾಲ್ವ್ಮೆಂಟ್ ಅಂತ ನೋಡಿದಾಗ ಕರಾವಳಿ ಭಾಗ ಮ್ಯಾಕ್ಸಿಮಮ್ ಯಾವುದೇ ಅಧಿಕಾರದ ಲಾಲಾಸ್ ಇಲ್ಲದೆ ಅಪಾಪಿ ಇಲ್ಲದೆ ಇವತ್ತು ಕೂಡ ಸಂಘ ನಿಷ್ಠೆ ನಡೀತಾ ಇರೋದು ಕರಾವಳಿ ಭಾಗ ಆರ್ ಎಸ್ ಎಸ್ ನಾಯಕರು ಇನ್ನಲ್ಲಿ ಇಲ್ಲಿರೋ ಮಧ್ಯ ಒಂದಷ್ಟು ನಾಯಕರು ರಾಮದಾಸ್ ಟಿಕೆಟ್ ಚೇಂಜ್ ಮಾಡಿ ಉಳ್ಕಂಡ ಮನುಷ್ಯ ಬಿಕಾಸ್ ಆಫ್ ರಾಮದಾಸ್ ಅವರು ಸಂಘ ನಿಷ್ಠೆ ಒಂದಷ್ಟು ಅದ್ರೆ ಕರಾವಳಿ ಭಾಗ ನೆಕ್ಸ್ಟ್ ಲೆವೆಲ್ ಬೆಲ್ಟ್ ನಾವ್ ಹೇಳಲ್ಲ ಅವರ ಸಿದ್ಧಾಂತಗಳು ಸಾವಿರ ಸೆಕೆಂಡ್ರಿ ಬಟ್ ಆ ಸಂಘಟನಾತ್ಮಕವಾದ ವಿಷಯ ಬಂದಾಗ ಏನು ಎತ್ತ ಚರ್ಚೆಗೆ ಬಂದ ಸಹಜವಾಗಿ ಇದ್ರಿ ಸರ್ ಆರ್ ಎಸ್ ಎಸ್ ಕೇವಲ ಕರ್ನಾಟಕ ಮಾತ್ರ ಈಗ ಕೇರಳ ತಗೊಳ್ಳಿ ಅಲ್ಲಿ ಕೂಡ ಸಂಘಟನೆ ಮಾಡ್ತಾರೆ ಆರ್ ಎಸ್ ಎಸ್ ಸ್ಟ್ರಾಂಗ್ ಇರೋದೇ ಕೇರಳದಲ್ಲಿ ಅದೇ ಸರ್ ಬಟ್ ಈ ಸರಿ ಒಂದು ಲೋಕಸಭಾ ಕ್ಷೇತ್ರವನ್ನ ಸುರೇಶ್ ಗೋಪಿ ಸೆಂಟ್ರಲ್ ಮಿನಿಸ್ಟರ್ ಹಾಗೆ ತಮಿಳುನಾಡು ಕೂಡ ಅಲ್ಲಿ ಸೀಟ್ ಏನ್ ಅಲ್ಲಿ ಮತಗಳ ಪ್ರಮಾಣ ಹೆಚ್ಚಾಗಿದೆ ಬರೀ ಆರ್ ಎಸ್ ಎಸ್ ಇಟ್ಕೊಂಡು ಚುನಾವಣೆ ಮಾಡೋದಾಗಿದ್ರೆ ಮೂರನೇ ಟನ್ ಬರಕ್ ಆಗ್ತಿರ್ಲಿಲ್ಲ ಆರ್ ಎಸ್ ಎಸ್ ಪ್ಲಸ್ ಸಿದ್ಧಾಂತಗಳು ಆದ್ರೆ ಮೋದಿ ನಾನು ಆರ್ ಎಸ್ ಎಸ್ ಬಿಟ್ಟು ಹೋಗಕ್ ಆಗಲ್ಲ ಇರ್ಬೋದು ಸರ್ ಭೂಮಿ ಸೂರ್ಯನಿಲ್ಲದ ಇರಾಕ್ ಆಗಲ್ವೋ ಚಂದ್ರನ ಇಲ್ಲದೇ ಇರಾಕಾಗಲ್ವೋ ಹಂಗೆ ಬಿಜೆಪಿ ಆರ್ ಎಸ್ ಎಸ್ ಬಿಟ್ಟು ಇರಕ್ ಸಾಧ್ಯ ಇಲ್ಲ ಉಳಿಯೋಕ್ ಸಾಧ್ಯ ಇಲ್ಲ ಬೆಳೆಯೋಕ್ ಸಾಧ್ಯ ಇಲ್ಲ ಈಗ ತಿತ್ಕತ್ತ ಅವರ ಮೋದಿ ಹತ್ತು ದಿನ ಒಂದ್ ವಾರ ಏನೋ ಇದ್ರು ಯು ಪಿನಲ್ಲಿ ಮೋಹನ್ ಭಾಗವತ್ ಹೌದ್ ಸರ್ ಹೌದು ಯೋಗ ಗೋರಖ್ಪುರ್ನಲ್ಲಿ ಯೋಗಿನ ಭೇಟಿ ಮಾಡಿಲ್ಲ ಕರೆಕ್ಟೇ ಅಂದ್ರೆ ಯೋಗಿ ಭೇಟಿ ಮಾಡೋಕೆ ಟ್ರೈ ಮಾಡಿದ್ರು ಸರ್ ಎರಡು ಸಾರ್ ಅಪಾಯಿಂಟ್ಮೆಂಟ್ ಕೇಳಿದ್ರಂತೆ ಮೋಹನ್ ಭಾಗವತ್ ನೀಡಿಲ್ಲ ಅಲ್ಲಿ ಅಂದ್ರೆ ಅಲ್ಲಿ ಕೂಡ ಒಂದಿಷ್ಟು ಸಮಸ್ಯೆ ಇದೆ ಸಮಸ್ಯೆ ದೊಡ್ಡ ಮಟ್ಟದಲ್ಲಿದೆ ಬಟ್ ಗೊತ್ತಿಲ್ಲ ದೇವರಾಗೋ ಆಸೆ ಇರೋರಿಗೆ ಭವಿಷ್ಯ ಗೊತ್ತಿಲ್ಲ ತುಂಬಾ ಅದ್ಭುತ ಸಾಲಗಳು ನರೇಂದ್ರ ಮೋದಿ ಅವ್ರನ್ನ ಸ್ವಯಂ ಘೋಷಿಕ ಹೌದು ಸ್ಪೀಕ್ ಅಲ್ಲಿ ಇದ್ರಲ್ಲ ರಾಹುಲ್ ಗಾಂಧಿನ ಮಾತಾಡಿದ್ರು ಮಾರ್ಕ್ಸ್ ಅನ್ನ ಪಡೆದ ಬಾಲಕ ಹಿರಿಯರಿ ಇಗ್ಗುತ್ತಿದ್ದಾನೆ ಐನೂರ ನಲ್ವತ್ ತೊಂಬತ್ತೊಂಬತ್ತು ಕಂಡು ಕುಣಿತಾ ಇದ್ದಾನೆ ಅಂತ ರಾಹುಲ್ ಗಾಂಧಿ ಟೀಕೆ ಮಾಡಿದ್ರು ನರೇಂದ್ರ ಮೋದಿ ಆದ್ರೆ ನರೇಂದ್ರ ಮೋದಿಯ ಮೂರನೇ ಬಾರಿಯ ಪ್ರಧಾನ ಮಂತ್ರಿ ಆದಂತ ಉತ್ಸಾಹವನ್ನ ಖುಷಿಯನ್ನ ಮೋಹನ್ ಭಾಗವತ್ ಅವರ ಈ ಲೈನ್ ಓದ್ಬಿಟ್ರೆ ಗೊತ್ತಾಗತ್ತೆ ಅವ್ರಿಗೆ ಮಾತಲ್ಲಿ ಕುಕ್ಸ್ಬಿಟ್ರು ಒಂದು ಸೆಕೆಂಡ್ ಮತ್ತೊಮ್ಮೆ ಈ ಲೈನ್ ಅನ್ನು ಓದ್ತಾ ನಾನು ಇವತ್ತಿನ ಈ ಡಿಬೇಟನ್ನು ಕಂಪ್ಲೀಟ್ ಮಾಡ್ತಿದ್ದೀನಿ ಒಬ್ಬ ವ್ಯಕ್ತಿಯು ಸೂಪರ್ ಮ್ಯಾನ್ ಆಗಲು ಬಯಸಬಹುದು ನಂತರ ದೇವತೆ ಮತ್ತು ಭಗವಾನ್ ಮತ್ತು ವಿಶ್ವರೂಪ ಆಗಲು ಹಾತೊರೆಯಬಹುದು ಆದರೆ ಮುಂದೆ ಏನಾಗುತ್ತದೆ ಎಂಬ ಅರಿವು ಯಾರಿಗೂ ಇರುವುದಿಲ್ಲ ಜಸ್ಟ್ ಇನ್ನೇನು ಓದೋದು ಬೇಡ ನರೇಂದ್ರ ಮೋದಿ ಅವರು ಇದನ್ನು ಓದ್ಬಿಟ್ಟು ಅವರಿಂದ ಏನು ಹೇಳಿದ್ರು ಅಂತ ಅದನ್ನು ಹೇಳ್ಬಿಡ್ತೀನಿ ನಾನು ಜೈವಿಕವಾಗಿ ಜನಿಸಿದಂತೆ ಭಾಸವಾಗುತ್ತಿಲ್ಲ ನನ್ನನ್ನು ಭಗವಂತನೇ ಕಳಿಸಿದ್ದಾನೆ ಎಂಬಂತೆ ಭಾಸವಾಗುತ್ತಿದೆ ನರೇಂದ್ರ ಮೋದಿ ಕಳೆದ ಲೋಕಸಭಾ ಚುನಾವಣೆ ಟೈಮಲ್ಲಿ ಮಾತುಗಳು ಆಡ್ತಿರೋ ನೋಡಿದ್ರೆ ಯಾಕೆ ಮನುಷ್ಯ ಹಿಂಗೆ ಮಾತಾಡ್ತಾ ಇದ್ದಪ್ಪ ಇಲ್ಲೋ ಮಿಸ್ ಹೊಡಿತಿದೆ ಅಂತ ಅನ್ಸಿತ್ತು ವಿಥೌಟ್ ಆರ್ ಎಸ್ ಎಸ್ ಬಿ ಜೆ ಪಿ ಬಹಳ ದಿನ ಉಳಿಯೋಕೆ ಸಾಧ್ಯ ಇಲ್ಲ ಆರ್ ಎಸ್ ಎಸ್ನ ರಾಜಕೀಯ ಮುಖವಾಣಿ ಬಿಜೆಪಿ ಆರ್ ಎಸ್ ಎಸ್ನ ರಾಜಕೀಯ ಮುಖವಾಣಿ ಬಿಜೆಪಿ ಅದರ ಹೊಸ ರೀತಿಯ ರಾಜಕೀಯವನ್ನು ಕಟ್ಟೋಕೆ ಹೋಗಿ ಬಿಜೆಪಿಯಲ್ಲಿ ಆರ್ ಎಸ್ ಎಸ್ ಅನ್ನು ನೆಗ್ಲೆಕ್ಟ್ ಮಾಡಿದ ಪರಿಣಾಮ ಈ ಸಂದಿ ಸನ್ನಿವೇಶ ಸಂಕಷ್ಟ ಅವ್ರಿಗೆ ಬಂದಿದೆ ಗೊತ್ತಿಲ್ಲ ಅವ್ರವರು ಅವರವ್ರ ಹಣೆ ಬರ ಕಾಂಗ್ರೆಸ್ ಅವ್ರದ್ದು ಕಾಂಗ್ರೆಸ್ ನೋಡ್ತಾರೆ ಬಿಜೆಪಿಯವ್ರದು ಬಿಜೆಪಿಯವ್ರು ನೋಡ್ತಾರೆ ದಳದವರು ದಳದ್ ನೋಡ್ತಾರೆ ಎಲ್ಲರೂ ಏನ್ ಮಾಡ್ತಾರೆ ನೋಡ್ಬಿಟ್ಟು ನಾವು ಹಿಂಗೆ ಕೂಕೊಂಡು ಮಾತಾಡೋದು ನಮ್ಮ ಕೆಲಸ ಲಾಸ್ಟ್ ವರ್ಡ್ ತಾವೇನು ಹೇಳ್ತೀರಿ ಸರ್ ಫೈನಲ್ ವರ್ಡ್ ಅದೇ ಈಗ ಮುಂದಿನ ಬೆಳವಣಿಗೆ ಏನಾಗುತ್ತೋ ಗೊತ್ತಿಲ್ಲ ಬಟ್ ನೀವು ಒಂದು ಮಾತು ಹೇಳಿದ್ರಿ ಮೋದಿ ಎಚ್ಚೆತ್ಕೊಳ್ತಾರೋ ಮೋದಿ ಮುಂದಿನ ನಡೆ ಏನು ಅನ್ನೋದು ಮೋದಿ ಎರಡು ವರ್ಷಕ್ಕೆ ಅವರು ಇರೋದಿಲ್ಲ ಅಂದಮೇಲೆ ಅವರು ಆರ್ ಎಸ್ ಎಸ್ ಬಗ್ಗೆ ಯಾಕೆ ಅಷ್ಟೊಂದು ಗಂಭೀರವಾಗಿ ಚಿಂತೆ ಮಾಡ್ತಾರೆ ಅಂತ ಅಲ್ಲಿ ಇರೋಲ್ಲ ಮೀನ್ಸ್ ಬಟ್ ಅಧಿಕಾರದಿಂದ ಚೇಂಜ್ ಏನು ಗೊತ್ತು ಯೋಗಿ ಆಗ್ತಾರೆ ಅಂದ್ರು ಯೋಗಿನ ಸಿ ಎಂ ಇಂದನೆ ಎಲ್ಸ ಕೊಟ್ಟವ್ರೆ ಅದೇ ಇನ್ ಪಿ ಎಂ ಆಗೋದೆಲ್ಲಿಂದ ಅದನ್ನ ಅದನ್ನ ಹೇಳ್ತಿರೋದು ಆಗೋದೆಲ್ಲಿಂದ ಹ್ಮ್ ಅಂದ್ರೆ ಬಹುದೊಡ್ಡ ರಾಜಕೀಯ ಇನ್ನೊಂದ್ ಕಡೆ ಅಖಿಲೇಶ್ ಸಿಂಗ್ ಯಾದವ್ ಹೇಳ್ತಾರೆ ಐದು ವರ್ಷ ಮೋದಿ ಪೂರೈಸಲ್ಲ ಈ ಸರ್ಕಾರ ಇರಲ್ಲ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರೆ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಸರ್ಕಾರ ಇರಲ್ಲ ಅಂತ ಗಟ್ಟಿ ಮನಸ್ಸು ಮಾಡಿ ಅನ್ನಕ್ಕಿಂತ ನಾವೇ ನೆಲದಲ್ಲಿ ಮೋದಿಗೆ ಅರ್ಥ ಆಗಬೇಕು ಇಲ್ಲ ಅವ್ರು ಅರ್ಥ ಮಾಡ್ಕೋಬೇಕು ಐ ತಿಂಕ್ ಕೈಮೀರಿಗೆ ಹೋಗಿದ್ದೆ ಸನ್ನಿವೇಶ ಅಂತ ಭಾವಿಸ್ತೀನಿ ಯು ಪಿ ಎಲ್ ಮತ್ತೆ ಹದಿಮೂರು ಕ್ಷೇತ್ರಗಳೇನು ಬೈ ಲಕ್ಷನ್ ಬೇರೆ ಇದೆ ಅದೇನಾಗತ್ತೆ ನೋಡ್ಬೇಕು ಏನು ಕತೆ ಅಂತ ತಾವೇನು ಹೇಳ್ತೀರಿ ವೀಕ್ಷಕರೇ ಆರ್ ಎಸ್ ಎಸ್ ಜೊತೆಗಿನ ಗುದ್ದಾಟವನ್ನು ಅಂದರೆ ಆರ್ ಎಸ್ ಎಸ್ ಅವ್ರೇನು ಗುದ್ದಾಡ್ತಿಲ್ಲ ಸುಮ್ಮನೆ ಇದ್ದಾರೆ ಆರ್ ಎಸ್ ಎಸ್ನ ಮೌನ ಆರ್ ಎಸ್ ಎಸ್ ನಾಯಕರ ಒಂದೊಂದೇ ಸಣ್ಣ ಹೇಳಿಕೆಗಳು ಬಿ ಜೆ ಪಿಯಲ್ಲಿ ದೊಡ್ಡ ಕಂಪನ ಆಗ್ತದೆ ಮೋದಿಯಲ್ಲಿ ನಡುಕ ಶುರುವಾಗಿದೆ ಯಾರೇನೇ ಸಾವಿರ ನನ್ನ ಟೀಕೆ ಮಾಡ್ಬೋದೇನು ಹೇ ನರೇಂದ್ರ ಮೋದಿ ಬಗ್ಗೆ ಏನು ಗೊತ್ತು ಅಂತ ನರೇಂದ್ರ ಮೋದಿ ಬಗ್ಗೆ ಏನು ಗೊತ್ತು ಶಿವ ಅಂತ ಕೇಳೋರು ಆರ್ ಎಸ್ ಎಸ್ಸು ನರೇಂದ್ರ ಮೋ ಬಿ ಜೆ ಪಿಯ ಸಂಬಂಧವನ್ನು ಅದರ ಸಂಪೂರ್ಣ ಇತಿಹಾಸವನ್ನು ಓದ್ಬಿಟ್ಟು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದ ಹೇಳ್ತೇನೆ ನಮ್ಮ ಸಹಿಸ್ಕೊಂಡು ಶೋತು ನೋಡೋದಕ್ಕೆ ತಾವೇನು ಹೇಳ್ತೀರಿ ಒಂದು ಆರ್ ಎಸ್ ಎಸ್ ವರ್ಷಸ್ ಮೋದಿ ಕಾಳಗದ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ